ಸಿದ್ದೇಶ್ವರ ಸ್ವಾಮೀಜಿ ಬಗ್ಗೆ ಹೇಳಬೇಕು ಅಂದ್ರೆ ಮುಂದೆ ಇನ್ನೊಂದು 10-20 ವರ್ಷ ಆದಮೇಲೆ ಈ ತರದ ಒಬ್ಬರು ಗುರುಗಳು ಇದ್ದರು ಸಿದ್ದೇಶ್ವರ ಸ್ವಾಮೀಜಿ ತರ ಗುರುಗಳು ಇದ್ದರು ಅಂತ ಹೇಳಿದ್ರೆ ನಮ್ಮದಲ್ಲ ಅಂತ ಆದರ್ಶಪ್ರಾಯವಾಗಿರುವಂತ ಸಿದ್ದೇಶ್ವರ ಸ್ವಾಮೀಜಿ ಅವರು ಬದುಕೆ ಸಮರ್ಪಣೆಯ ಆದಂತ ಬದುಕು ಅವರು ಬಿಜ್ಜರ್ಗಿ ಅಲ್ಲಿ ಜನಿಸಿ ಅವರು 80 ವರ್ಷದವರು ಇದ್ದಾಗ ನಮ್ಮ ಶಿವಾನ ಮಠದ ಹಿರಿಯ ಗುರುಗಳು ಶಿವಾನಂದ ಪರಂಪರೆ ಇದೆ ನಮ್ಮ ಭಾಗದಲ್ಲಿ ಶಿವಾನಂದ ಮಠದ ಪರಂಪರೆ ಇದೆ ಆ ಪರಂಪರೆ ಅದೊಂದು ರೀತಿಯಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ ವೈಚಾರಿಕವಾಗಿರುವಂತ ಒಂದು ಮಠ ಅದು ಗದಗ ಅದರ ಮೂಲ ಮಠ ಬಿಜಾಪುರದ ಅಲ್ಲಿ ಆಶ್ರಮ ನಂತರ ಆಗಿದ್ದು ಆದರೆ ಬಿಜಾಪುರ ಜಿಲ್ಲೆಯಲ್ಲಿ ಅದರ ಭಕ್ತರು ಬಹಳ ಅಲ್ಲಿಯ ಶಿವಾನಂದ ಮಠದ ಹಿರಿಯ ಗುರುಗಳು ಮಲ್ಕಾರ್ಜುನ ಜಗದ್ಗುರುಗಳು ನಿರಂತರವಾಗಿ ಪ್ರವಚನ ಮಾಡ್ತಾ ಇದ್ದರು ಪ್ರವಚನ ಮಾಡುವಾಗ ಇವರನ್ನ ಗುರುತಿಸಿ 10-12 ವರ್ಷ ಆಯಿತು ಗುರುತಿಸಿ ಇವರಿಗೂ ಕೂಡ ಅವರು ಹೋದಲ್ಲೆಲ್ಲ ಪ್ರವಚನ ಮಾಡಕ್ಕೆ ಪ್ರಾರಂಭ ಆಯಿತು ಮುಂದೆ ಅವರು ಎಂಎ ಮುಗಿದ ತಕ್ಷಣನೇ ಬಹಳ ದೊಡ್ಡ ಪರಿವರ್ತನೆ ಅವರಲ್ಲಿ ಆಗಿ ಅವರು ಸಂತರ ಆಗಬೇಕು ಅನ್ನುವಂತ ತೀರ್ಮಾನ ಮಾಡಿದ ಮೇಲೆ ಸಣ್ಣ ವಯಸ್ಸಿನಲ್ಲಿ ಬಹಳ ದೊಡ್ಡ ಪ್ರಭಾವವನ್ನು ಆ ಭಾಗದಲ್ಲಿ ಮಾಡಿದರು ಅವರ ಮಾತು ಅವರ ವಿಚಾರ ಮತ್ತು ಅತ್ಯಂತ ಮಾರ್ಮಿಕವಾಗಿ ಉದಾಹರಣೆ ಸಮೇತವಾಗಿ ಬದುಕಿನ ಸತ್ಯಗಳನ್ನು ಹೇಳ್ತಾ ಇದ್ದರು ಬಹಳಷ್ಟು ಕಡೆ ನಾವು ಕೇಳ್ತೀವಿ ಸತ್ಯ ಅಪ್ರಿಯವಾಗಿರ್ತದೆ ಅಂತ ಆದರೆ ಸತ್ಯವನ್ನು ಪ್ರಿಯವಾಗಿ ಹೇಳುವಂಥ ಒಂದು ಅವರ ಅಲ್ಲಿರುವಂಥ ಒಂದು ವಿದ್ವಂತಿಕೆ ಇತ್ತು ಹೀಗಾಗಿ ಅವರು ಪ್ರವಚನ ಮಾಡಿದಾಗ ಸಾವಿರಾರು ಜನ ಸ್ತಬ್ಧವಾಗಿ ಕೇಳ್ತಾ ಇದ್ರು ಸಾವಿರಾರು ಜನ ಸ್ತಬ್ಧವಾಗಿ ಕೇಳ್ತಾ ಇದ್ರು ಅದು ಅವರ ವಿಚಾರದಲ್ಲಿರುವಂಥ ಒಂದು ಶಕ್ತಿ ಮತ್ತು ಅವರ ವಿಚಾರಧಾರೆ ಯಾವುದೇ ಒಂದು ಪರಂಪರೆಗೆ ಇನ್ನೊಂದಕ್ಕೆ ಸೀಮಿತವಾಗಿರಲಿಲ್ಲ ಅವರು ಭಾರತದ ಪರಂಪರೆ ಪುರಾಣದಿಂದ ಹಿಡಿದು ಉಪನಿಷತ್ತಿನಿಂದ ಹಿಡಿದು ವಚನ ಸಾಹಿತ್ಯ ದಾಸ ಸಾಹಿತ್ಯ ಇವೆಲ್ಲವನ್ನು ಹಿಡಿದು ಪಾಶ್ಚಿಮಾತ್ಯ ದೇಶದ ಫಿಲಾಸಫಿಯನ್ನು ಕೂಡ ಅವರು ಸಂಪೂರ್ಣವಾಗಿ ತಿಳ್ಕೊಂಡವರಾಗಿದ್ದರು ಹೀಗಾಗಿ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಇವೆರಡನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಯಾವುದಾದರೂ ಒಂದು ವಿಚಾರಕ್ಕೆ ತಾರ್ಕಿಕವಾಗಿ ಅದನ್ನು ಪ್ರತಿಪಾದಿಸಬೇಕಾದರೆ ಅದನ್ನು ಅಲ್ಲಿ ಸೈನ್ಸ್ ಕೂಡ ಬಳಕೆ ಮಾಡ್ತಾಯಿದ್ರು ಭಾಳ ಸೂಕ್ಷ್ಮವಾಗಿ ಬಳಕೆ ಮಾಡ್ತಾಯಿದ್ರು ಮತ್ತು ಜನರ ಬದುಕಿಗೆ ಭಾಳ ಹತ್ತಿರ ಇದೆ ಜನರು ಸಂಸಾರದಲ್ಲಿ ಏನೆಲ್ಲ ನಮ್ಮ ನಡವಳಿಕೆಗಳಿದೆ ಏನೆಲ್ಲ ನಮ್ಮ ತೀರ್ಮಾನಗಳಿರ್ತವೆ ಹೆಂಗೆ ನಾವು ಯಾವುದಾದ್ರೂ ಇದು ಬಂದಾಗ ಹೆಂಗೆ ಸ್ಪಂದನೆ ಮಾಡ್ತೀವಿ ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಇದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿತ್ತು ತಮ್ಮ ಪ್ರವಚನದಲ್ಲಿ ಆಧ್ಯಾತ್ಮಿಕದಿಂದ ಪ್ರಾರಂಭ ಮಾಡಿ ವಾಸ್ತವ್ಯತೆಗೆ ಬಂದು ಮತ್ತೆ ಅದಕ್ಕೆ ಆಧ್ಯಾತ್ಮಿಕ ಲೇಪವನ್ನು ಕೊಡುವಂಥ ಒಂದು ಬಹಳ ದೊಡ್ಡ ಶಕ್ತಿ ಅವರಲ್ಲಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಜ್ಞಾನದ ಬಗ್ಗೆ ಮಾತನಾಡುವಂಥದ್ದಿಲ್ಲ ವಿದ್ಯೆ ಬಗ್ಗೆ ಮಾತನಾಡುವಂಥದ್ದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಬದುಕು ಇಷ್ಟು ಈ ಎಲ್ಲ ವಿಚಾರಕ್ಕಾಗಿ ಬದ್ಧತೆಯಿಂದ ಇತ್ತು ಹೀಗಾಗಿ ಇವತ್ತಿನ ಕಾಲದ ಒಂದು ಆಧ್ಯಾತ್ಮಿಕ ಲೋಕ ಪ್ರವಚನದಲ್ಲಿ ಅತ್ಯಂತ ವಿಶ್ವಾಸಾರ್ಹತೆಯನ್ನು ಗಳಿಸಿದವರು ಸಿದ್ದೇಶ್ವರ ಸ್ವಾಮೀಜಿ ಅವರ ಬಗ್ಗೆ ಅಲ್ಪ ತಿಳ್ಕೊಂಡವರು ಕೂಡ ಅವರ ಬಗ್ಗೆ ಅತ್ಯಂತ ಅಪಾರವಾದಂಥ ಒಂದು ಭಕ್ತಿ ಪ್ರದರ್ಶನ ಆಗ್ತಿತ್ತು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಗೊತ್ತಿತ್ತು
ಬಯಸೋದಕ್ಕಿಂತ ಅದನ್ನು ತಿರಸ್ಕಾರ ಮಾಡೋದ್ರಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ಅಂತ ದ ಪವರ್ ಟು ಸೇ ನೋ ಅದನ್ನು ಅಕ್ಷರಶಃ ತಮ್ಮ ಬದುಕಿನಲ್ಲಿ ನಡೆಸ್ಕೊಂಡು ಬಂದರು ಹೀಗಾಗಿ ಪ್ರತಿಯೊಂದು ಸಂದರ್ಭದಲ್ಲಿ ಒಬ್ಬ ಮನುಷ್ಯನಿಗೆ ಪರೀಕ್ಷೆ ಆಗುವಂಥ ಆ ಒಂದು ಸ್ಥಾನ ಮಾನ ಆ ಬೈಕ್ ಈಡೇರಿಸುವಂಥ ಸಂದರ್ಭಗಳು ಎಲ್ಲವೂ ಬಂದಾಗ ಅದನ್ನು ಪ್ರತಿ ಬಾರಿ ತಿರಸ್ಕಾರ ಮಾಡ್ತಾ 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 ಭಾಳ ಎತ್ತರಕ್ಕೆ ಹೋದರು ಮತ್ತು ಕಳೆದ ಎರಡು ದಶಕಗಳಲ್ಲಂತೂ ಅವರು ಬಹಳ ದೊಡ್ಡ ಆಧ್ಯಾತ್ಮಿಕವಾಗಿ ಭಾಳ ಎತ್ತರದಲ್ಲಿದ್ದರು ನಮ್ಗ್ಯಾರಿಗೂ ಕೂಡ ಅದ್ರ ಹೂವೇನು ಕೂಡ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಭಾಳಷ್ಟು ಜನ ಭಾಳ ರೀತಿಯಲ್ಲಿ ಅವ್ರಿಗೆ ಪರೀಕ್ಷೆ ಮಾಡಿದರು ಭಾಳಷ್ಟು ಜನ ಭಾಳ ರೀತಿಯಲ್ಲಿ ಪರೀಕ್ಷೆ ಮಾಡಿದರೂ ಕೂಡ ತಮ್ಮ ಆತ್ಮಸಾಕ್ಷಿಯಾಗಿ ತಮ್ಮ ವೈಚಾರಿಕ ನಿಲುವಿನಿಂದ ಎಂದೆಂದೂ ಕೂಡ ವಿಮುಕ್ತರಾಗಿರಲಿ ಮತ್ತು ಅಪ್ರಿಯರೂ ಆಗಿರಲಿಲ್ಲ ಯಾವುದಾದರೂ ಒಂದು ವಿಚಾರ ಅವರಿಗೆ ಸರಿ ಅನ್ನಿಸ್ಲಿಲ್ಲ ಅಂದರೆ ಎಂದೂ ಕೂಡ ಶಬ್ದಗಳೆಲ್ಲ ಅದನ್ನ ಹೇಳೇ ಇಲ್ಲ ಮೌನ ವಹಿಸ್ಬಿಡ್ತೀವಿ ಅವ್ರ ಮೌನವೇ ನಾವು ತಿಳ್ಕೋಬೇಕು ಅಷ್ಟು ಅಗಾಧವಾದ ಶಕ್ತಿ ಇತ್ತು ಅವರು ಆಡುವಂಥ ಪ್ರತಿಯೊಂದು ಮಾತು ಆ ಶಬ್ದ ಅದೇ ಶಬ್ದ ಭಾಳ ಜನ ಮುಂಚೆ ಮಾತಾಡಿರ್ಬೋದು ಆದರೆ ಅವರು ಆ ಶಬ್ದವನ್ನು ಮಾತಾಡಿದಾಗ ಅದಕ್ಕೊಂದು ಹೊಸ ಅರ್ಥನೇ ಬರ್ತಾ ಇತ್ತು ಹೊಸ ಭಾವನೆ ಬರ್ತಿತ್ತು ಆ ಒಂದು ಶಬ್ದದಲ್ಲಿ ಬದುಕು ಶ್ರೀಮಂತವಾಗಿರಬೇಕು ಅನ್ನುವಂಥದ್ದು ಅವ್ರದ್ದು ಅದನ್ನು ಬೇರೆ ಬೇರೆಯಲ್ಲಿ ನಾವು ನೋಡಿದ್ದೇವೆ ಆದರೆ ಅವರು ಮಾತಾಡುವಾಗ ಬದುಕು ಶ್ರೀಮಂತ ಅನ್ನುವಂಥದ್ದು ಸರಿಯಾದ ಅರ್ಥ ನಮ್ಮ ಕಲ್ಪನೆಯಲ್ಲಿ ಬರ್ತಾ ಇತ್ತು ಇನ್ನು ಉಳಿದವ್ರು ಮಾತಾಡಿದಾಗ ಈ ಲೌಕಿಕ ಶ್ರೀಮಂತಿಕೆ ಬಗ್ಗೆ ಇರ್ಬೋದು ಇನ್ನೊಂದು ಇರ್ಬೋದು ಆ ಕಲ್ಪನೆ ಬಂದರೆ ಬದುಕು ತಾತ್ವಿಕವಾಗಿ ಆಧ್ಯಾತ್ಮಿಕವಾಗಿ ಮೌಲಿಕವಾಗಿ ಶ್ರೀಮಂತವಾಗಿರಬೇಕನ್ನುವಂಥ ಭಾವನೆ ಒಂದೊಂದು ಶಬ್ದದಲ್ಲಿ ಬರ್ತಿತ್ತು ಹೀಗೆ ವ್ಯಕ್ತಿಯ ಶಬ್ದದ ಶಕ್ತಿ ಇವತ್ತು ಸಿದ್ದೇಶ್ವರ ಸ್ವಾಮೀಜಿಯಲ್ಲಿ ಇತ್ತು ಇದೊಂದು ಉದಾಹರಣೆ ಜ್ಞಾನ ಇದೆ ಅಂತ ನಾವೆಲ್ಲವನ್ನೂ ಏನು ಮಾತಾಡಿದಾಗ ಎಲ್ಲರೂ ಮಾತಾಡಿದಾಗ ಅದಕ್ಕೆ ಅರ್ಥ ಬರೋದಿಲ್ಲ ಏನು ಮಾತಾಡಿದ್ದೀವಿ ಅನ್ನೋದಕ್ಕಿಂತ ಯಾರು ಮಾತಾಡಿದಾರೆ ಅನ್ನೋದಕ್ಕೂ ಕೂಡ ಬೆಲೆ ಇದೆ ಅನ್ನೋದನ್ನು ಸಿದ್ದೇಶ್ವರ ಸ್ವಾಮೀಜಿಯವರು ತೋರಿಸಿದರು ಇನ್ನೊಂದು ಅವರಿಗೆ ಕೃಷಿ ಬಗ್ಗೆ ಬಹಳಷ್ಟು ಆಸಕ್ತಿ ಯಾವ್ಯಾವ ಪ್ರದೇಶದಲ್ಲಿ ಏನು ಬೆಳೀತದೆ ಮಳೆ ಏನಾಗಿದೆ ಬೆಳೆ ಏನಾಗಿದೆ ಮತ್ತು ಕೃಷಿ ಮತ್ತು ರೈತನ ಬಗ್ಗೆ ಬಹಳವಾದಂಥ ಒಂದು ಕಾಳಜಿ ಪ್ರೀತಿ ನನ್ನ ಕ್ಷೇತ್ರಕ್ಕೆ ಒಂದು ಸತಿ ಬಂದಾಗ ಅವ್ರ ಮಾತುಗಳಲ್ಲಿ ಒಂದು ಮಾತು ಹೇಳಿದರು ಈ ದೇಶದಲ್ಲಿ ಅಂದರೆ ಅವರು ಮೊದಲಿನ ಹಳೆಯ ಪದ್ಧತಿಯ ಕೃಷಿ ಮತ್ತು ರೈತನ ಕಲ್ಪನೆಯಲ್ಲಿ ಈ ದೇಶದಲ್ಲಿ ಯಾವತ್ತು ರೈತ ರೇಷ್ಮೆ ಬಟ್ಟೆಯನ್ನು ಉಡ್ತಾನೆ ನಾವು ಸಾಮಾನ್ಯವಾಗಿ ಈಗೆಲ್ಲ ನಾವು ಕಾಟನ್ ಬಟ್ಟೆಗಳನ್ನ ಉಟ್ಕೊಳ್ತೀವಿ ಯಾವತ್ತು ರೈತ ರೇಷ್ಮೆ ಬಟ್ಟೆಯನ್ನು ಉಡ್ತಾನೆ ರೇಷ್ಮೆ ರುಮಾಲನ್ನು ಹಾಕ್ತಾನೆ ಕಾಲಾಗಿ ಜುರುಕಿ ಚಪ್ಪಲ್ ಇರ್ತಾವು ಅವತ್ತು ಕೃಷಿ ಅಭಿವೃದ್ಧಿ ಆಗಿದೆ ಅಂತ ತಿಳ್ಕೋಬೇಕು ಅಂದರೆ ರೈತ ಸಮೃದ್ಧಿ ಆದರೆ ಕೃಷಿನೂ ಸಮೃದ್ಧಿ ಆಗುತ್ತೆ ಅನ್ನೋದಕ್ಕಾಗಿ ಈ ಥರ ಆಡು ಭಾಷೆಯಲ್ಲಿ ಜನರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಅದ್ಭುತವಾಗಿ ಮಾಡಿದ್ರು ಅದ್ರ ಬಗ್ಗೆ ಹೇಳ್ತಾ ಹೋದರೆ ಬೇಕಾದಷ್ಟಿದೆ ಒಂದು ರೀತಿಯಲ್ಲಿ ಈ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಪವರ್ ಇತ್ತು ಯಾರಾದರೂ ಅವ್ರನ್ನ ಒಂದು ಸತಿ ಭೇಟಿಯಾದರೆ ಅವರ ಪ್ರಭಾವಕ್ಕೆ ಖಂಡಿತವಾಗಿ ಒಳಗಾಗ್ತಿದ್ರು ಅವ್ರ ಹತ್ರ ಸ್ವಲ್ಪ ಸಮಯ ಕಳೆದ್ರೆ ವೈಚಾರಿಕವಾಗಿ ನಾವು ಪ್ರಭಾವ ಆಗ್ತಿದ್ವಿ ಇನ್ನು ಕೆಲವು ದಿನಗಳಲ್ಲಿ ಕಳೆದ್ಬಿಟ್ರೆ ಅವ್ರು ಭಕ್ತರಾಗ್ತಾಯಿದ್ವಿ ಆದರೆ ಅವ್ರು ಯಾರನ್ನೂ ಭಕ್ತರಾಗಿ ಅಂತ ಬಯಸಿರಲಿಲ್ಲ ಯಾರೊಂದು ಏನು ಬಯಸಿದವರೇ ಅಲ್ಲ ಜೇಬು ಇಲ್ಲದೆ ಇರುವಂಥ ಒಬ್ಬ ಸಂತ ಅಂತಂದರೆ ಈಗಿನ ಕಾಲದಲ್ಲಿ ತಾವು ಯೋಚನೆ ಮಾಡಬೇಕು ಒಂದು ಘಟನೆ ಕರ್ಜೋಳವ್ರಿಗೆ ಗೊತ್ತಿದೆ ಅದು ಅವ್ರ ಜೊತೆಗೆ ಸತತವಾಗಿರುವಂಥ ಒಬ್ಬ ಆತ್ಮೀಯ ಯಾವಾಗಲೂ ಒಂದು ದಿವಸ ಅವ್ರ ಹತ್ರ ಹೋಗಿ ಅಪ್ಪರೇ
ನಾನು ನಿಮಗೆ ಏನಾದರೂ ಕೊಡಬೇಕಂತೀನಿ ಏನಾದರೂ ಕೊಡಬೇಕಂತೀನಿ ಅಂತ ಅವನು ಪಾಪ ಸಾಮಾನ್ಯ ಅವರು ಆಯ್ತಪ್ಪ ಕೊಡು ನೀನು ಅವನು ಎರಡು ಶರ್ಟನ್ನು ಹೊಲಿಸಿ ಕೊಟ್ಟ ಎರಡು ಶರ್ಟನ್ನು ಹೊಲಿಸಿ ಕೊಟ್ಟ ಅವರು ಅವರು ಹೆಂಗೆ ಹೇಳ್ತಾ ಬಯಸ್ತಾ ಅದೇ ಥರ ಅದು ಬನಿಯನ್ ಟೈಪ್ ಇರ್ತದೆ ಇದು ನಾಟ್ ದ ರೆಗ್ಯುಲರ್ ಶರ್ಟ್ ವಯಸ್ಸು ಕೊಟ್ಟು ಹೊಲಿಸಿಕೊಟ್ಟು ಎರಡು ತಿಂಗಳಾದ್ರೂ ಅವ್ರು ಹಾಕ್ಕೊಳ್ಳೇ ಇಲ್ಲ ಅವನು ಕೇಳಿದೆ ಯಾಕೆ ನೀವು ಹಾಕ್ಕೊಂಡಿಲ್ಲ ಅಂತ ಇಲ್ಲ ತಮ್ಮ ಇದಕ್ಕೆ ಕಿಸೆ ಹೊಲಿಸಿದೀಯಾ ನೀನು ನಿನಗೆ ಸರಿಯಾಗತ್ತೆ ಅಂತ ಅವಂಗೆ ವಾಪಸ್ ಕೊಟ್ಟರು ಅಂದರೆ ಇಷ್ಟು ಸೂಕ್ಷ್ಮತೆಯಿಂದ ತಮ್ಮ ಬದುಕನ್ನು ನಡೆಸ್ಕೊಂಡಿದ್ದಾರೆ ಅದು ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥ ಒಬ್ಬ ಸಂತರು ನಮ್ಮ ಕಾಲ ನಾವು ಅವರು ಅವರಿದ್ದಂಥ ಕಾಲದಲ್ಲಿ ಅವ್ರ ಸಂಪರ್ಕಕ್ಕೆ ಬರುವಂಥ ಒಂದು ಭಾಗ್ಯ ನಮ್ಗೆ ಸಿಕ್ಕಿದೆ ಅವ್ರ ಮಾತು ಕೇಳುವಂಥದ್ದು ಅವ್ರ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಸಾವಿರಾರು ಜನರಿಗೆ ಅವರ ಪ್ರವಚನ ಮುಖಾಂತರ ಬದುಕಿನಲ್ಲಿ ಭಾಳ ದೊಡ್ಡ ಪ್ರಭಾವ ಆಗಿದೆ ಈ ಆಧುನಿಕ ಕಲಿಯುಗದಲ್ಲಿ ಎಲ್ಲವೂ ವ್ಯವಹಾರಿಕ ಆಗಿರುವಂಥ ಸಂದರ್ಭದಲ್ಲಿ ಮಾನವೀಯ ಸಂಬಂಧಗಳನ್ನು ಪುನರ್ ಸ್ಥಾಪನೆ ಮಾಡುವಂಥ ಶಕ್ತಿ ಇದ್ದಂಥವರು ಸಿದ್ದೇಶ್ವರ ಸ್ವಾಮೀಜಿಯವರು ಅವ್ರ ಹತ್ರ ಹೋದಾಗ ಎಷ್ಟೇ ದೊಡ್ಡ ಶ್ರೀಮಂತರಿರ್ಬೋದು ಸ್ಥಾನಮಾನ ಇದ್ದಂಥ ವ್ಯಕ್ತಿಗಳಿರ್ಬೋದು ಅವ್ರ ಹತ್ರ ಹೋದಾಗ ನಾವು ಏನಿದ್ದೇವೆ ಅನ್ನುವಂಥ ಸತ್ಯದ ಅರಿವನ್ನು ಮೂಡಿಸುವಂಥ ವ್ಯಕ್ತಿತ್ವ ಅವ್ರದ್ದು ಹೀಗಾಗಿ ಒಂದು ಸಾತ್ವಿಕತೆಯನ್ನು ಈಗಿನ ಕಾಲದಲ್ಲೂ ಕೂಡ ನಾವು ಅದನ್ನು ಪ್ರತಿಪಾದಿಸ್ಬೋದು ಮತ್ತು ಜನರಿಗೆ ತಿಳಿಸಿರುವಂಥ ಶಕ್ತಿ ಇರೋದು ಬಹಳ ಕಠಿಣ ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ಇವತ್ತಿನ ಕಾಲದಲ್ಲಿ ಒಂದು ಇದು ಇದೆ ಈ ದೇಶಕ್ಕೆ ಭಾಳ ದೊಡ್ಡ ಚರಿತ್ರೆ ಇದೆ 5,000 ಅಂತಾರೆ 10,000 ಅಂತಾರೆ ಅದು ಯಾರು ನೋಡಿಲ್ಲ ಆದರೆ ಬೇಕಾಗಿರೋದು ಚರಿತ್ರೆ ಈ ದೇಶದಲ್ಲಿ ಭಾಳಷ್ಟು ಜನ ಆಚಾರ್ಯರು ಇದ್ದಾರೆ ಬೇಕಾಗಿರೋದು ಆಚರಣೆ ಹೀಗೆ ಇವತ್ತಿನ ಕಾಲದಲ್ಲಿ ಅವ್ರ ಕಾಲದಲ್ಲಿ ನಾವಿದ್ದು ಕೆಲವು ಕ್ಷಣಗಳನ್ನು ನಾವೆಲ್ಲ ಅನುಭವಿಸಿದ್ದೇವೆ ಅನ್ನುವಂಥದ್ದು ಅವರು ಪ್ರವಚನದಲ್ಲಿ ಹಗಲೆಲ್ಲ ಹೇಳ್ತಿದ್ರು ಇದನ್ನು ಸ್ವಲ್ಪ ಅನುಭವಿಸ್ಬೇಕು ಅಂತಿದ್ರು ಆ ಅನುಭವಿಸುವಂಥ ಕಲೆಯೂ ಕೂಡ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಬದುಕಿನಲ್ಲಿ ಓಡ್ತಾ ಇರುವಾಗ ಒಂದು ಸ್ವಲ್ಪ ಬದುಕಿನಲ್ಲಿ ಇಂಗ್ಲೀಷ್ನಲ್ಲಿ ಪಾಸ್ ಅಂತಾರೆ ಪಾಸ್ ಕೊಡುವಂಥದ್ದು ಕಲಿಸ್ಕೊಟ್ಟಿದ್ದಾರೆ ಆ ಕ್ಷಣ ಏನಿದ್ದಾವೆ ಶಾಂತವಾಗಿರುವಂಥ ಸ್ತಬ್ಧ ಆಗಿರುವಂಥ ಆ ಕ್ಷಣ ಅದು ಅಮೃತಗಳಿಗೆ ಅದನ್ನು ಸಿದ್ದೇಶ್ವರ ಸ್ವಾಮೀಜಿಯವರು ಇವತ್ತು ನಮ್ಗೆ ಕಳಿಸಿಕೊಟ್ಟಿದ್ದಾರೆ ಅವರು ತಮ್ಮ ದೇಹ ತ್ಯಾಗ ಮಾಡೋದ್ರಲ್ಲೂ ಕೂಡ ಅವರು ತಮ್ಮ ತತ್ವಗಳಿಂದ ಮೆರೆದಿದ್ದಾರೆ ಯಾವುದೇ ರೀತಿಯ ಔಷಧಿಗಳನ್ನು ಹಾಕಿ ಈ ದೇಹ ನಾನು 2 ವರ್ಷ ಮುಂಚೆನೇ ಬಿಡಬೇಕಾಗಿತ್ತು 2 ವರ್ಷ ನನಗೆ ಹೆಚ್ಚಿಗೆ ಸರ್ವಿಸ್ ಕೊಟ್ಟಿದೆ ಸೇವೆ ಕೊಟ್ಟಿದೆ ಇದಕ್ಕೆ ಮತ್ತೆ ಹಿಂಸೆ ಕೊಡೋಕ್ಕೆ ಹೋಗಬೇಡಿ ಅದ್ರ ಕೆಲಸ ಎಲ್ಲಿವರೆಗೂ ಐತೆ ಅದು ಮಾಡಲಿ ಆಮೇಲೆ ನಿಂತು ಹೋಗಲಿ ಅಂತ ನೈಜವಾಗಿ ನಿಸರ್ಗದತ್ತವಾಗಿ ನೈಜವಾಗಿ ತಮ್ಮ ಸಾವನ್ನು ಅವರು ಸ್ವೀಕಾರ ಮಾಡಿದರು ಸಾವನ್ನು ಅರಿತವರಾಗಿದ್ದರು ಸಾವನ್ನು ಗೆದ್ದವರಾಗಿದ್ದರು ಅದನ್ನು ಅದೇ ಒಂದು ಮೇಲ್ಪಂಕ್ತಿಯಲ್ಲೇ ಸ್ವೀಕಾರ ಮಾಡಿದ್ರು ಆ ಒಂದು ಮುತ್ಸದ್ದಿತನ ಅವರ ಸಾವಿನಲ್ಲೂ ಕೂಡ ನಾವು ನೋಡ್ತೇವೆ ಸಾವಿನ ನಂತರವೂ ಕೂಡ ಸಾವಿನ ನಂತರ ಅವರು ವಿಲ್ಲನ್ನು ತೆಗೆದು ನೋಡಿದಾಗ ಅವ್ರು ಹೇಳಿದರು ನನ್ನನ್ನು ಹುಗಿಬೇಡ್ರಿ ಮಣ್ಣಲ್ಲಿ ಇದು ಮಾಡಬೇಡಿ ಸುಡ್ರಿ ಸುಟ್ಟ ಮೇಲೆ ಏನು ಸಮಾಧಿ ಸ್ಮಾರಕ ಮಾಡಿಕೊಡ್ದು ನಾವೆಲ್ಲ ನೋಡಿದ್ದೀವಿ ಈಗಿನ ಕಾಲದಲ್ಲಿ ಸಾಯೋಕ್ಕಿಂತ ಮುಂಚೆನೇ ನಮ್ದೆಲ್ಲ ಮಾಡ್ಕೊಂಡು ಬಿಡುತ್ತೆ ಸ್ಥಳ ಇಲ್ಲಿ ಅದಿಲ್ಲಿ ಅಂದರೆ ಕಂಫರ್ಟಬಲಾಗಿ ಸಾಯೋದನ್ನು ಕೂಡ ನಾವು ಚಿಂತನೆಯನ್ನು ಮಾಡುವಂಥ ಈ ಕಾಲದಲ್ಲಿ ಅವ್ರು ಹೇಳಿದ್ರು ಈ ಬೂದಿಯನ್ನು ನದಿಗೆ ಮತ್ತು ಸಮುದ್ರಕ್ಕೆ ಹಾಕ್ಬಿಡಿ ಇಲ್ಲಿ ಯಾವುದೋ ಸ್ಮಾರಕ ಮಾಡಕೂಡ್ದು ನಾವು ಸಾಮಾನ್ಯವಾಗಿ ದೊಡ್ಡ ದೊಡ್ಡವರ ಮರಣಕ್ಕೆ ಹೋದಾಗ ಅಲ್ಲಿ ಇನ್ನೂ ಅಂತ್ಯಕ್ರಿಯೆ ಆಗಿರೋದಿಲ್ಲ ಆಗಲೇ ಡಿಮ್ಯಾಂಡ್ ಬರ್ತದೆ ಇವ್ರ ಹೆಸರಲ್ಲಿ ಸ್ಮಾರಕ ಮಾಡಬೇಕು ಇವ್ರ ಹೆಸರಿನಲ್ಲಿ ಪ್ರಶಸ್ತಿ ಕೊಡಬೇಕು ಇವ್ರ ಹೆಸರಿನಲ್ಲಿ ಮೂರ್ತಿ ಮಾಡಬೇಕು ಇವರೆಲ್ಲ ಎಲ್ಲ ಪ್ರತಿಮೆ ಮಾಡಬೇಕು ಅನ್ನೋದು ಬರ್ತಾ ಇರ್ತವೆ ಆದರೆ ಇಡೀ ಜಗತ್ತು ಬೆರಗಾಗುವಂಥ ನಾವೆಲ್ಲ ದ್ವಾಪರ ಯುಗ ತೇತ್ರ ಯುಗದಲ್ಲಿ ಏನಾಗುತ್ತೋ ಅಂತ ಕೇಳ್ತಾ ಇದ್ವಿ ಅದು
ಈ ಕಲಿಯುಗದಲ್ಲಿ ಅದನ್ನು ಮಾಡಿ ತೋರಿಸಿರುವಂಥದ್ದು. ಇನ್ನವೂ ಬೇಡ, ನನ್ನ ಅಸ್ತಿತ್ವವೂ ಬೇಡ, ಅಸ್ಥಿನೂ ಬೇಡ, ಅಸ್ತಿತ್ವವೂ ಬೇಡ, ಅಸ್ಥಿನೂ ಬೇಡ ಅನ್ನುವಂಥ ಒಂದು ವಿಚಾರವನ್ನು ಅಕ್ಷರಶಃ ಪ್ರತಿಪಾದನೆ ಮಾಡಿರುವಂಥ ಅವರು. ನಾವು ಸಾಮಾನ್ಯವಾಗಿ ಲೌಕಿಕವಾಗಿ ಹೇಳ್ತೀವಿ, ಯಾವುದು ನಮಗೆ ಒಂದು ಹಂತ ಆದಮೇಲೆ ನಿಲ್ಕೋದಿಲ್ವೋ ಅದಕ್ಕೆಲ್ಲ ದೇವರು ಅಂತೀವಿ ನಾವು. ದಿ ಅನ್ಸೀನ್, ಅನ್ಹರ್ಡ್, ಅನ್ಫೆಲ್ಟ್, ಅದಕ್ಕೆಲ್ಲದಕ್ಕೂ ಕೂಡ ವಿ ಗಿವ್ ದ ನೇಮ್ ಆಫ್ ಗಾಡ್. ಅಬ್ಸ್ಟ್ರಾಕ್ಟ್ ವರ್ಲ್ಡ್, ಇವತ್ತು ನಾವು ಇರುವಂಥ ಈ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಅವರಿರೋ ಲೋಕ ಅದು ಟೋಟ್ಲಿ ಅಬ್ಸ್ಟ್ರಾಕ್ಟ್ ವರ್ಲ್ಡ್. ನಮಗೆ ನೋಡೋಕ್ಕಾಗಲ್ಲ, ನಾವು ಅದನ್ನು ಸ್ಪರ್ಶ ಮಾಡೋಕ್ಕಾಗೋದಿಲ್ಲ, ಅದನ್ನು ಕೇಳೋಕ್ಕಾಗೋದಿಲ್ಲ. ಅದು ಕೇವಲ ಅದರ ನೆನಪುಗಳಿಂದ ಅವ್ರು ಹೇಳಿದಂಗೆ ಪದೇ ಪದೇ ನಾವು ಅನುಭವಿಸ್ಬೇಕು. ಅವರು ಹೇಳಿದಾರಲ್ಲ ನಂದೇನು ಬೇಡ ಅಂತ, ಅದರ ಅರ್ಥ ಏನು ಅಂತಂದರೆ ಅವರ ವಿಚಾರಗಳನ್ನು ತಿಳ್ಕೊಂಡ್ರೆ ಅವರನ್ನು ನಾವು ಪ್ರತಿಕ್ಷಣ ಅನುಭವಿಸ್ಬೋದು ಅಂತ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ, ಅದನ್ನು ಹೇಳಿ ಅವ್ರ ಬಗ್ಗೆ ನಾನು ಮಾತನ್ನು ಮುಗಿಸ್ತೀನಿ. ಸ್ವಾಮಿ ವಿವೇಕಾನಂದರು ಭಾಳ ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳ್ತಾರೆ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕೋದು ಸಾಧಕ. ನಾವೆಲ್ಲ ಸಾಮಾನ್ಯವಾಗಿ ಸಾವು ಅಂತ್ಯ ಅಂತ ತಿಳ್ಕೊತೀವಿ, ಆದರೆ ಸಾವಿನ ನಂತರ ಬದುಕೋದು ನಿಜವಾದ ಸಾಧಕ. ಅಂಥ ಒಂದು ಸಾಧನೆಯನ್ನು, ಅದ್ಭುತವಾದಂಥ ಸಾಧನೆಯನ್ನು ಆಧ್ಯಾತ್ಮಿಕ ಲೋಕದಲ್ಲಿ ಮಾಡಿ, ಆ ಸಾಧನೆಯನ್ನು ಮಾಡಿ ಸಾಧಕನಾಗಿ ಇಂದಿಗೂ ಕೂಡ ನಮ್ಮ ಆಕಾಶ ಗಾಳಿಯ ಕಣಕಣದಲ್ಲಿ ತಮ್ಮ ವೈಚಾರಿಕತೆಯಿಂದ ಜೀವಂತವಾಗಿರುವಂಥ ಸಿದ್ದೇಶ್ವರ ಗುರುಗಳನ್ನು ನಾವು ದೈಹಿಕವಾಗಿ ಕಳ್ಕೊಂಡ್ರೂ ಕೂಡ ಅವರ ಒಂದು ವಿಚಾರದಲ್ಲಿ ನಮಗೆ ಸದಾ ಮಾರ್ಗದರ್ಶನ ಮಾಡುವಂಥ ಜೀವಂತಿಕೆ ಇರ್ತದೆ. ಹೀಗಾಗಿ ಒಂದು ರೀತಿಯಲ್ಲಿ ನಾವು ಅವರಿಗೆ ಸಂತಾಪ ತಿಳಿಸುವಂಥದ್ದು ಬೇಡ. ಅವ್ರಿಗೆ ಮಿಕ್ಕರು ಏನು ಬೇಕಾದಿರ್ಬೋದು, ಆದರೆ ಅವ್ರಿಗೆ ಸಂತಾಪ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಹಿ ಈಸ್ ಸ್ಟಿಲ್ ಅಲೈವ್ ಆ್ಯಂಡ್ ಅವ್ರ ಬದುಕು ಅಷ್ಟೇ ಅಲ್ಲ, ಅವ್ರ ವಿಚಾರದಲ್ಲಿ ಇನ್ನೂ ಇದ್ದಾರೆ. ಹೀಗಾಗಿ ನಾವು ಅವ್ರಿಗೆ ಸಂತಾಪ ಪಡುವಂಥದ್ದಲ್ಲ, ನಾವು ಅವ್ರ ಕಾಲದಲ್ಲಿ ಇದ್ವಿ ಅನ್ನುವಂಥ ಸಮಾಧಾನ ಮಾತ್ರ ನಮ್ಮಲ್ಲಿರಲಿ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ.